ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸ್ತಾರಾ. ಸೊ ಇವತ್ತು ವೀಡಿಯೋಲಿ ನಾವು ನೋಡ್ತಾ ಇರೋದು ಚೈನ್ ಸ್ಟಿಚ್ ಫ್ಯಾಮಿಲಿ ಸ್ಟಿಚಸ್ ನಾವು ನೋಡ್ತಾ ಇದ್ದೀವಿ. ಸೊ ಇದು ಚೈನ್ ಇಂಟರ್ಲಾಕ್ ಸ್ಟಿಚ್ಚು. ಸೊ ಇದು ಚಿಕ್ಕ ಚಿಕ್ಕ ಚೈನ್, ಸ್ವಲ್ಪ ಲಾಂಗ್ ಚೈನ್ ಹಾಕ್ಬೋದು, ಮತ್ತು ಒಂದು ಚಿಕ್ಕ ಲಾಕ್ ಚೈನು, ಮತ್ತು ಆ ಲಾಂಗ್ ಚೈನ್ ಹಾಕಿದ್ರಲ್ಲ ಅದು ಒಳಗಡೆ ಒಂದು ಚೈನ್ ಹಾಕ್ಬಿಟ್ಟು ಪುಲ್ ಮಾಡಿ ನಾಟ್ ಹಾಕಬೇಕು. ನಾಟ್ ಆಗಿದ ಮೇಲೆ ಒಂದು ಚೈನು. ಸೊ ಇವಾಗ ನಾನು ಮಾಡ್ತೀನಿ ನೋಡಿ, ಅದೇ ಥರನೇ ಮಾಡಬೇಕು. ಸೊ ಒಂದು ಲಾಂಗ್ ಚೈನ್ ಮತ್ತು ಲಾಕ್ ಚೈನ್ ಹಾಕ್ಬಿಟ್ಟು ಮತ್ತು ಮೇಲೆ ಅಗೇನ್ ಒಂದು ಲಾಕ್ ಚೈನ್ ಹಾಕುವಾಗ ಅದು ಪುಲ್ ಮಾಡಿ ನಾಟ್ ಆಗಿ ಆಮೇಲೆ ಚೈನ್ ಹಾಕಬೇಕು. ಸೊ ಈ ಥರ ಹಾಕಿದರೆ ನಿಮಗೆ ನಾರ್ಮಲ್ ಚೈನ್ ಸ್ಟಿಚ್ಚು, ಡಬಲ್ ಚೈನ್ ಸ್ಟಿಚ್ ಎಲ್ಲ ಯೂಶ್ವಲ್ ಹಂಗೆ ಎಲ್ಲರೂ ಹಾಕ್ತಾರೆ. ನಮ್ಮದು ಸ್ವಲ್ಪ ಡಿಫ್ರೆಂಟ್ ಇರಬೇಕು ಅಂದರೆ ನೀವು ಈ ಥರ ಹಾಕಿ ನೀವು ಒಂದು ಡಿಸೈನಿಗೆ ಔಟ್ಲೈನ್ ಥರ ಹಾಕ್ಬೋದು. ಒಂದು ಫ್ಲವರ್ ಹಾಕಿದರೆ ಅದಕ್ಕೆ ಔಟ್ಲೈನ್ ಇಲ್ಲ ನೆಕ್ ಔಟ್ಲೈನ್ ಹಾಕ್ಬೋದು. ಸೊ ಈ ಥರ ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇದೆ, ಸ್ವಲ್ಪ ಚೆನ್ನಾಗಿದೆ. ಇದು ಸಿಲ್ಕ್ ಥ್ರೆಡ್ಲಿ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂತೆ ಈ ಥರ ಒಂದು ಸ್ಟಿಚ್ ಕೊಟ್ಬಿಟ್ಟು ಸೈಡಲ್ಲಿ ಒಂದೊಂದು ಚೈನ್ ಸ್ಟಿಚ್ಚು ಸಿಲ್ಕ್ ಥ್ರೆಡ್ಡಲ್ಲಿ ಕೊಟ್ಟರೆ ಅದು ಒಂದು ಔಟ್ಲೈನ್ ಥರ ಕಾಣಿಸ್ತಾ ಇದೆ. ಸೊ ಇನ್ ಕೇಸ್ ನೀವು ಬಿಗ್ನರ್ಸ್ ಇದ್ದರೆ ಫಸ್ಟ್ ಈ ಥರ ಲಾಂಗ್ ಚೈನ್ಸ್ ಟ್ರೈ ಮಾಡಿ. ಲಾಂಗ್ ಚೈನ್ ಹಾಕ್ಬಿಟ್ಟು ಅದೇ ಥರ ಒಂದು ಶಾರ್ಟ್ ಚೈನು, ಮತ್ತು ಮೇಲೆ ಹೋಗಿ ಒಂದು ಚೈನ್ ಹಾಕಬೇಕು. ಸೊ ಇವಾಗ ನೋಡಿ, ಮೇಲೆ ಒಂದು ಚೈನ್ ಹಾಕಿ ಈ ಚೈನ್ನ ಪುಲ್ ಮಾಡಿ ನಾಟ್ ಹಾಕಬೇಕು. ಓಕೆನಾ, ನಾಟ್ ಆಗಿದ ಮೇಲೆ ಒಂದು ಚೈನ್ ಹಾಕಬೇಕು. ಸೊ ಕ್ಲೋಸ್ ನೋಡಿ, ಒಂದು ಚೈನ್ ಲಾಂಗ್ ಚೈನ್ ಹಾಕ್ಬಿಟ್ಟು ಅದು ಪುಲ್ ಮಾಡಿ ಅದಕ್ಕೆ ನಾಟ್ ಹಾಕಬೇಕು. ಆದ ಮೇಲೆ ಅಗೇನ್ ಒಂದು ಲಾಂಗ್ ಚೈನು. ಸೊ ಇದೇ ಸೇಮ್ ಡಿಸೈನು ನಾವು ಸ್ವಲ್ಪ ಲಾಂಗ್ ಲಾಂಗ್ ಚೈನ್ ಹಾಕ್ತೀವಿ. ಸೊ ಬಿಗ್ನರ್ಸ್ ಇದ್ದರೆ ಫಸ್ಟು ಲಾಂಗ್ ಚೈನ್ ಹಾಕಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಚಿಕ್ಕ ಚಿಕ್ಕ ಚೈನ್ಸ್ಟು ಫಸ್ಟ್ ಹಾಕಿದ್ರಲ್ವ ಆ ಥರ ಮಾಡಿ. ಸೊ ಬೋತ್ ಸೇಮ್ ಚೈನ್, ಬೋತ್ ಸೇಮ್ ಸ್ಟಿಚ್ ಏನು, ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ನಾವು ಶಾರ್ಟ್ ಚೈನಲ್ಲಿ ತುಂಬ ಕ್ಲೋಸ್ ಹಿಂಗೆ ಲಾಂಗ್ ಚೈನ್ ಹಾಕಬೇಕು, ಇದರಲ್ಲಿ ಸ್ವಲ್ಪ ಲಾಂಗ್ ಹಾಕ್ತೀವಿ ಅಷ್ಟೇ. ಮತ್ತು ನೋಡಿ, ಇದು ಚೆನ್ನಾಗಿ ಪುಲ್ ಮಾಡಿ ನಾಟ್ ಹಾಕಬೇಕು. ಸೊ ಈ ಥರ ಲೂಸ್ ಹೆಂಗೆ ಇದ್ದರೆ ನೋಡಿ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಲೂಸ್ ಹೆಂಗೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಲೂಸ್ ಇರಬಾರ್ದು, ಸೊ ಚೆನ್ನಾಗಿ ಪುಲ್ ಮಾಡಿ ನಾಟ್ ಹಾಕಬೇಕು, ಆದಮೇಲೆ ಚೆನ್ನಾಗಿರುತ್ತೆ ಸ್ಟಿಚ್ಚು, ಇಲ್ಲಾಂದರೆ ಲೂಸ್ ಲೂಸ್ ಹೆಂಗೆ ನಿಮಗೆ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದು ಚೈನ್ ಇಂಟರ್ಲಾಕ್ ಸ್ಟಿಚ್ ಏನು ವಿತ್ ಬೀಡು. ಸೊ ಇವಾಗ ಸ್ಮಾಲ್ ಲಾಕ್ ಚೈನ್ ಮೇಲೆ ಹಾಕಿದ್ರಲ್ವ, ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಬೀಡ್ ಆದಮೇಲೆ ಒಂದು ಲಾಕ್ ಚೈನು. ಸೊ ಈ ಥರ ಮಾಡಿದರೆ ಆ ಚೈನ್ ಇಂಟರ್ಲಾಕ್ ಸ್ಟಿಚ್ಚಲ್ಲಿ ಒಂದೊಂದು ಬೀಡ್ ಬರುತ್ತೆ. ಈಸಿನೇ ಇದೆ ಎಲ್ಲ ಸ್ಟಿಚ್ಚಸ್ಸು, ಒನ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿ ಬರುತ್ತೆ. ಸೊ ಇದು ನೀವು ಸ್ಯಾರಿ ಕಲರ್ ಬೀಡ್ಸ್ ಕೂಡ ಹಾಕ್ಬೋದು. ಸೊ ಗೋಲ್ಡ್ ಚೈನ್, ಜರಿ ಚೈನ್ ಹಾಕಿ ನಿಮಗೆ ಸ್ಯಾರಿ ಕಲರ್ ಬೀಡ್ಸ್ ಹಾಕಿ ಸಿಂಪ್ಲೈನ್ ನೆಕ್ ಲೈನ್ ಹಾಕ್ಬೋದು, ಇಲ್ಲಾಂದರೆ ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಗೋಲ್ಡ್ ಬೀಡ್ಸ್ ಕೂಡ ಹಾಕ್ಬೋದು. ಸಮಟೈಮ್ಸ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಸೇಮ್ ಕಲರ್ ಬರ್ತಾ ಇದೆಲ್ಲ, ಅದಕ್ಕೆಲ್ಲ ಏನಾದ್ರು ಸಿಂಪಲ್ ಥ್ರೆಡ್ ವರ್ಕು ವಿತ್ ಬೀಡ್ ವರ್ಕ್ ಮಾಡಬೇಕು ಅಂದರೆ ಈ ಥರ ಸ್ಟಿಚಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ನೋಡಿ, ಒಂದು ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಒಂದು ಲಾಂಗ್ ಚೈನ್ ಮತ್ತು ಲಾಕ್ ಚೈನು, ಮತ್ತು ಮೇಲೆ ಒಂದು ಲಾಕ್ ಚೈನ್ ಹಾಕ್ಬಿಟ್ಟು ಇವಾಗ ಬೀಡ್ ಆ್ಯಡ್ ಮಾಡಬೇಕು. ಸೊ ಬೀಡ್ ಆ್ಯಡ್ ಮಾಡಿಬಿಟ್ಟು ಅಗೇನ್ ಒಂದು ಲಾಕ್ ಚೈನು ಅಷ್ಟೇ. ತುಂಬ ಈಸಿನೇ, ಬಟ್ ಚೈನ್ ಸ್ಟಿಚ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಯಾವಾಗಲೂ ಚೈನ್ ಸ್ಟಿಚ್ಚು ಎಲ್ಲ ನಾರ್ಮಲ್ ಹಾಕ್ತಾ ಇದ್ದಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಹಾಕಿದರೆ ನಮ್ಮ ಡಿಸೈನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ, ಡಿಫ್ರೆಂಟ್ ಡಿಸೈನ್ಸ್ ಇದೆ ನಮಗೆ. ಸೊ ಆನ್ಲೈನ್ಲಿ ಯಾರಾದರೂ ಕ್ಲಾಸ್ ಕಲಿಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆನ್ಲೈನ್ ಕ್ಲಾಸಸ್ ಕೂಡ ಇದೆ, ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಲೆವೆಲ್ ಎರಡು ಲೆವೆಲು ಇದೆ. ಬೇಕು ಅಂದರೆ ನನಗೆ ಕಾಲ್ ಮಾಡಿ ಡೀಟೇಲ್ಸ್ ನಾನು ಹೇಳ್ತೀನಿ. ಸೊ ಇವಾಗ ಆ್ಯಸ್ ಯೂಶ್ವಲ್ ನಾವು ನಾಟ್ ಹಾಕಬೇಕು. ಸೊ ನೆಕ್ಸ್ಟ್ ನೋಡಿದರೆ ಡಬಲ್ ಕಲರ್ ಚೈನ್ ಸ್ಟಿಚ್ಚು. ಸೊ ಇವಾಗ ನಾನು ಡಬಲ್ ಕಲರ್ ಚೈನ್ ಸ್ಟಿಚ್ಗೆ ಸ್ವಲ್ಪ ಲಾಂಗ್ ಲಾಂಗ್ ಚೈನ್ ಸ್ಟಿಚಸ್ ಹಾಕ್ತಾ ಇದ್ದೀನಿ. ಸೊ ಈ ಥರ ನೋಡಿ, ಇದು ಲಾಂಗ್ ಲಾಂಗ್ ಹಾಕಬೇಕು ಅಂತ ಇಲ್ಲ, ಶಾರ್ಟ್ ಚೈನ್ಸ್ ಕೂಡ ಹಾಕ್ಬೋದು, ಬಟ್ ಈ ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾನು ಲಾಂಗ್ ಲಾಂಗ್ ಚೈನ್ಸ್ ಹಾಕ್ತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟ್ ನೋಡಿ, ಕಾಪರ್ ಜರಿ ಎತ್ತಿದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟಿಂಗು ಒಂದು ಬ್ಯಾಕ್ ಚೈನ್ ಹಾಕಿ ಸ್ಟಾರ್ಟ್ ಮಾಡಿ, ಸೊ ದಟ್ ಚೆನ್ನಾಗಿರುತ್ತೆ. ಇವಾಗ ಈ ಲಾಂಗ್ ಚೈನ್ ಹಾಕಿದ್ರೆ ಅಲ್ವಾ, ಅದಕ್ಕೆ ಸೆಂಟರ್ ಸೆಂಟರು ನಾನು ಕಾಪರ್ ಚೈನ್ ಯೂಸ್ ಮಾಡ್ತೀನಿ. ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ವೀಡಿಯೋಲಿ, ಬಟ್ ಬೇಕಂದರೆ ನೀವು ಗೋಲ್ಡ್ ಜರಿ ಹಾಕ್ಬಿಟ್ಟು ಮೇಲೆ ಹಾಕೋದು ಸಿಲ್ಕ್ ಥ್ರೆಡ್ಲಿ ಕೂಡ ಹಾಕ್ಬೋದು. ಇವಾಗ ನಾನು ಗೋಲ್ಡ್ ಜರಿ ಮತ್ತು ಕಾಪರ್ ಜರಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ವಾ. ಸೊ ಈ ಆ ಗೋಲ್ಡ್ ಚೈನ್ ಇದೆಯಲ್ವಾ, ಅದಕ್ಕೆ ಸೆಂಟರ್ ಸೆಂಟರಲ್ಲಿ ನಾನು ಬೇರೆ ಕಲರ್ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಡಬಲ್ ಕಲರ್ ಚೈನ್ ಸ್ಟಿಚ್ಚು, ಇದು ಡಬಲ್ ಕಲರ್ ಸಿಲ್ಕ್ ಥ್ರೆಡ್ಲಿ ಕೂಡ ಹಾಕ್ಬೋದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮ್ಯಾಜಿಕ್ ಚೈನ್ ಸ್ಟಿಚ್ಚು. ಇದು ಏನಂದರೆ ಒಂದು ಚೈನ್ ಇವಾಗ ನೋಡಿ, ಇವಾಗ ಗೋಲ್ಡ್ ಗೋಲ್ಡಲ್ಲಿದೆ, ಮತ್ತು ನೆಕ್ಸ್ಟ್ ಲೂಪ್ ನೋಡಿ ನಿಮಗೆ ಕಾಪರ್ಲಿ ಇದೆ. ಸೊ ಅಗೇನ್ ನೆಕ್ಸ್ಟ್ ಲೂಪ್ ನೋಡಿ ಗೋಲ್ಡಲ್ಲಿದೆ. ಸೊ ಕೆಳಗಡೆ ನನಗೆ ಎರಡು ಟೂ ಥ್ರೆಡ್ಡೂ ಇದೆ.
ಸೊ ನಿಮಗೆ ಬಿಗಿನರ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಿಕಾಸ್ ಟೂ ಥ್ರೆಡ್ ಇರುವಾಗ ಒಂದು ಟೈಮು ನೀವು ಗೋಲ್ಡಲ್ಲಿ ಸುತ್ತಬೇಕು, ಒಂದು ಟೈಮ್ ನೀವು ಕಾಪರ್ ಜರಿಯಲ್ಲಿ ಸುತ್ತಬೇಕು. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಈಸಿಂಗ್ ಬರುತ್ತೆ. ಸೊ ಇವಾಗ ಮೇಲೆ ನೋಡಿ, ಒಂದು ಚೈನ್ ಬಂದು ದಟ್ ಈಸ್ ಒನ್ ಲೂಪ್ ಬಂದು ನಿಮಗೆ ಗೋಲ್ಡಲ್ಲಿ ಬರುತ್ತೆ, ಒನ್ ಲೂಪ್ ಬಂದು ಕಾಪರ್ಲಿ ಬರುತ್ತೆ. ಸೊ ನಿಮಗೆ ಮ್ಯಾಜಿಕ್ ಚೈನ್ ಸ್ಟಿಚ್ಚು. ಇದೇ ನೀವು ಕಲರ್ಸ್ಲಿ ಕೂಡ ಟ್ರೈ ಮಾಡ್ಬೋದು, ಒಂದು ಗೋಲ್ಡ್ ಜರಿಲಿ ಮತ್ತು ಸಿಲ್ಕ್ ಥ್ರೆಡಲ್ಲಿ ಒಂದು ಚೈನು, ಮತ್ತು ಗೋಲ್ಡ್ ಜರಿ ಸಿಲ್ಕ್ ಥ್ರೆಡ್ಲಿ ಒಂದು ಚೈನು, ಆ ಥರ ನೀವು ಮಾತಿ ಮಾತಿ ಹಾಕಿದ್ರೇನು ಚೆನ್ನಾಗಿರುತ್ತೆ ಡಿಸೈನ್ಸ್ಗೆಲ್ಲ. ಸೊ ಇದೇ ಬಂದು ಮ್ಯಾಜಿಕ್ ಚೈನ್ ಸ್ಟಿಚ್ಚು, ಒಂದು ಗೋಲ್ಡ್ ಜರಿ ಒಂದು ಕಾಪರ್ ಜರಿ ಯೂಸ್ ಮಾಡ್ತಾ ಇದ್ದೀನಿ, ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ವಾ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿ, ಇದು ನಾರ್ಮಲ್ ಚೈನ್ ಸ್ಟಿಚ್ಚೇನು, ಬಟ್ ಸ್ವಲ್ಪ ಟೈಮ್ ಆಗುತ್ತೆ, ಬಿಕಾಸ್ ಕೆಳಗಡೆ ಎರಡು ಥ್ರೆಡ್ ಇದೆಯಲ್ವಾ, ನಾವು ಕರೆಕ್ಟಾಗಿ ಒನ್ ಟೈಮ್ಗೆ ಗೋಲ್ಡು ಒನ್ ಟೈಮ್ಗೆ ಕಾಪರ್ ಸುತ್ತಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇಲ್ಲಾಂದರೆ ತುಂಬ ಆ್ಯಸ್ ಯೂಶ್ವಲ್ ನಾರ್ಮಲ್ ಚೈನ್ ಸ್ಟಿಚ್ಚೇನು. ಇವಾಗ ಎರಡು ಥ್ರೆಡ್ಗೇನು ನಾಟ್ ಹಾಕಬೇಕು, ಬಿಕಾಸ್ ನಾವು ಕಂಪ್ಲೀಟ್ ಮಾಡುವಾಗ ಏನಾದರೂ ಒಂದು ಜರಿಯೇ ಇರುತ್ತಲ್ವ, ನೀವು ಕಾಪರಲ್ಲಿ ನಾಟ್ ಹಾಕಿಬಿಟ್ರೆ ಗೋಲ್ಡ್ ಜರಿ ಕೂಡ ಎತ್ತಿ ಹಾಗೇನು ಒಂದು ನಾಟ್ ಹಾಕಬೇಕು, ಓಕೆನಾ. ಆವಾಗವೇ ಎರಡು ಥ್ರೆಡ್ನು ಕೆಳಗಡೆ ಇದ್ದಿಲ್ವ, ಎರಡು ಥ್ರೆಡ್ನು ನಾಟ್ ಆಗುತ್ತೆ. ಸೊ ಇವಾಗ ವೀಡಿಯೋಲಿ ನಾವು ಚೈನ್ ಇಂಟರ್ಲೂಪ್ ಸ್ಟಿಚ್ಚು, ಸ್ಮಾಲ್ ಬಿಗ್ಗು ವಿತ್ ಬೀಡ್ಸು, ಮತ್ತು ಡಬಲ್ ಕಲರ್ ಚೈನ್ ಸ್ಟಿಚ್ಚು, ಮ್ಯಾಜಿಕ್ ಚೈನ್ ಸ್ಟಿಚ್ ಎಲ್ಲ ನೋಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.